ಹಾಯ್ ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅತಿ ಪ್ರಮುಖವಾದಂತಹ ಒಂದು ಇಂಗ್ಲೀಷ್ ಸಂಪೂರ್ಣವಾದಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಒಂದು ವಿಷಯದ ಸಂಪೂರ್ಣ ಸಿಲೆಬಸ್ ಇರುವಂತಹ ನೋಟ್ಸ್ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಇಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಹಾಗೆ ಪರೀಕ್ಷೆಗೆ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಹಾಗೆ ಕಿರು ನೋಟ್ಸ್ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಈ ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಲ್ಲಿ ಮುಖ್ಯವಾಗಿ ನೋಡಿ ಕಾಂಟೆಕ್ಟ್ಸ್ ನೋಡೋಣ. ಫಸ್ಟು ಕಾಂಟೆಂಟ್ಸ್ ಏನಪ್ಪ ಅಂದರೆ ಇಲ್ಲಿ ಸೆಕ್ಷನ್ ಎ ಸೆಕ್ಷನ್ ಬಿ ಅಂತ ನಾವು ಡಿವೈಡ್ ಮಾಡಿದ್ದೇವೆ. ಇಲ್ಲಿ ಪದ್ಯಕ್ಕೆ ಸಂಬಂಧಪಟ್ಟಂತಹ 24 ಇಲ್ಲಿ ಆನ್ಸರ್ ಪ್ರಶ್ನೆಗಳು ಬಂದರೆ ಇಲ್ಲಿ ಪೋಟ್ರಿ ಆ್ಯಂಡ್ 16 ಆ್ಯಂಡ್ ರೀಡಿಂಗ್ 4 ಹಾಗೆ ವೆಕ್ಯಾಬ್ಯುಲರಿಗೆ 4 ಟೋಟಲ್ 48 ಮಾರ್ಕ್ಸಿಗೆ ಬರುತ್ತೆ. ಹಾಗೆ ಇಲ್ಲಿ ಮುಖ್ಯವಾಗಿ ರೀಡಿಂಗ್ ರೈಟಿಂಗ್ ಆ್ಯಂಡ್ ಎಡಿಟಿಂಗ್ ಗ್ರಾಮರ್ ಆ್ಯಂಡ್ ರಿಫ್ರೆನ್ಸಸ್ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ 32 ಟೋಟಲ್ ನಿಮಗೆ ಇಂಟರ್ನಲ್ ಮಾರ್ಕ್ಸ್ 20 ಇರುತ್ತೆ. ಎಕ್ಸ್ಟ್ರಾನಲ್ 80 ಮಾರ್ಕ್ಸಿಗೆ ನಿಮಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಇಲ್ಲಿ ಎಸ್ ಎ ಟು ಸ್ಕೋರ್ ಮೋರ್ ದೆನ್ 50 ಇಲ್ಲಿ ಯಾಕಂದರೆ ಎಸ್ ಎಗೆ ಸಂಬಂಧಪಟ್ಟಂತಹ ಕೂಡ ಇರುತ್ತೆ. ಟೋಟಲ್ 52 ಮಾರ್ಕ್ಸಿಗೆ ಸಂಬಂಧಪಟ್ಟಂತಹ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಇವಾಗ ಒಂದೊಂದಾಗಿ ನಾವು ತಿಳ್ಕೊಂಡು ಹೋಗೋಣ. ಇಲ್ಲಿ ಅ ಹೀರೋ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅ ಹೀರೋ ಆರ್ ಕೆ ನಾರಾಯಣ್ ಎಂಬ ಒಬ್ಬರು ಕವಿ ಈ ಅ ಹೀರೋ ಎಂಬ ಪಾಠವನ್ನು ಬರೆದಂತಹ ಕವಿಯಾಗಿದ್ದಾರೆ. ಇಲ್ಲಿ ಮೇನ್ ಪಾಯಿಂಟ್ಸ್ಗಳು ಏನೆಲ್ಲ ಬರ್ತದೆ ಅ ಹೀರೋದಲ್ಲಿ ಮೇನ್ ಪಾಯಿಂಟ್ಸ್ ಏನಪ್ಪ ಅಂದರೆ ಸ್ವಾಮಿ ಹೀರೋ ಆಫ್ ದ ಸ್ಟೋರಿ ಲೆಸನ್. ಹೌದಾ, ಸ್ವಾಮಿ ಬರ್ತಾನೆ. ಇಲ್ಲಿ ಸ್ವಾಮಿ ಹಿಸ್ ಫಾದರ್, ಸ್ವಾಮಿ ಹಿಸ್ ಮದರ್ ಆ್ಯಂಡ್ ಸ್ವಾಮಿ ಹಿಸ್ ಗ್ರ್ಯಾನಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಬರ್ತಾರೆ ಈ ಪಾಠದಲ್ಲಿ. ನೆಕ್ಸ್ಟ್ ಪಾಯಿಂಟ್, ಫಾದರ್ ಲಾಕ್ಡ್ ಓವರ್ ದ ನ್ಯೂಸ್ ಪೇಪರ್, ಹಿ ವಾಸ್ ಅಂಡರ್ ದ ಹಾಲ್ ಲ್ಯಾಂಪ್ ಅಂತ ಇದೊಂದು ಪಾಯಿಂಟ್ ಬರುತ್ತೆ. ನೆಕ್ಸ್ಟ್, ದ ನ್ಯೂಸ್ ವಾಸ್ ಅಬೌಟ್ ದ ಬ್ರೆವರಿ ಆಫ್ ಅ ವಿಲೇಜ್ ಲ್ಯಾಡ್, ಇದು ಮೇನ್ ಇಂಪಾರ್ಟೆಂಟ್ ಬರುತ್ತೆ ಈ ಪಾಠದಲ್ಲಿ. ನೆಕ್ಸ್ಟ್, ದ ಬಾಯ್ ವಾಸ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಫೇತ್, ಅ ಟೈಗರ್ ಕೇಮ್ ಫೇಸ್ ಟು ಫೇಸ್ ಬರುತ್ತೆ. ನೆಕ್ಸ್ಟ್, ದ ಬಾಯ್ ಕ್ಲೈಂಬ್ಡ್ ಅಪ್ ದ ಟ್ರೀ ಆ್ಯಂಡ್ ಸ್ಟೇಡ್ ದೇರ್ ಹಾಫ್ ಡೇ, ಇದೊಂದು ಪಾಯಿಂಟ್ಸ್ ಬರುತ್ತೆ. ಸಮ್ ಪೀಪಲ್ ಕೇಮ್ ದ್ಯಾಟ್ ವೇ ಆ್ಯಂಡ್ ಕಿಲ್ಡ್ ದ ಟೈಗರ್ ಬರುತ್ತೆ. ಅಕಾರ್ಡಿಂಗ್ ಟು ಸ್ವಾಮಿ ಹಿ ವಾಸ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್. ನೆಕ್ಸ್ಟ್, ಫಾದರ್ ಮೋಕ್ಡ್ ಆ್ಯಟ್ ಸ್ವಾಮಿ ಫಾರ್ ಹಿಸ್ ಒಪಿನಿಯನ್, ಅಕಾರ್ಡಿಂಗ್ ಟು ಸ್ವಾಮಿ ಹಿಸ್ ಫಾದರ್ ಕರೇಜ್ ಈಸ್ ಎವ್ರಿಥಿಂಗ್ ಸ್ಟ್ರೆಂತ್ ಆ್ಯಂಡ್ ಏಜ್ ಈಸ್ ನಾಟ್ ಇಂಪಾರ್ಟೆಂಟ್. ಇದು ಮೇನ್ ಪಾಯಿಂಟ್, ಯಾಕಂದರೆ ಈ ಹೀರೋ ಎಂಬ ಪಾಠದಲ್ಲಿ ಈ ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ಸ್. ಈ ಇಲ್ಲಿ ಕೊಟ್ಟಂತಹ ಪ್ರತಿಯೊಂದು ಪಾಯಿಂಟ್ಸ್ಗಳು ತುಂಬ ಅಂದರೆ ತುಂಬ ಅತಿ ಅಮೂಲ್ಯವಾದಂತಹ ಪಾಯಿಂಟ್ಸ್ ಆಗಿದ್ದಾವೆ. ಹೌದಾ, ನೆಕ್ಸ್ಟ್ ನೋಡಿ. ಫಾದರ್ ಆಸ್ಕ್ಡ್ ಸ್ವಾಮಿ ಟು ಸ್ಲಿಪ್ ಅಲೋನ್ ಟು ನೈಟ್ ಇನ್ ಹಿಸ್ ಆಫೀಸ್ ರೂಮ್ ಟು ಶೋ ಹಿಸ್ ಕರೇಜ್. ಸ್ವಾಮಿ ವಾಸ್ ಆಲ್ವೇಸ್ ಸ್ಲಿಪ್ಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್. ನೆಕ್ಸ್ಟ್, ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್, ಎಲ್ಡರ್ಸ್ ಆರ್ ಆಲ್ಸೋ ಇನ್ವೈಟೆಡ್. ಓಕೆ, ಯುವ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕೋರ್ ಇಪಿಯನ್ಸ್ ಬಿಹ್ಯಾಂಡ್ ಯುವರ್ ಲಾ ಬುಕ್ಸ್. ಹೌದಾ, ನೆಕ್ಸ್ಟ್ ನೋಡಿ ಪಾಯಿಂಟ್ಸ್. ಸ್ವಾಮಿ ಹಿಸ್ ಫಾದರ್ ಸ್ಯಾಟ್ ಗ್ಲೋಮ್ಲಿ ಗೇಜಿಂಗ್ ಆಟ್ ದ ನ್ಯೂಸ್ ಪೇಪರ್, ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಹೌದಾ, ಸ್ವಾಮಿ ಮೇಡ್ ವಿಡ್ ಇನ್ ಗ್ಯಾಸ್ಟ್ ಕ್ಲೆಷನ್ಸ್ ಇನ್ ಸೈಲೆನ್ಸ್ ಈಸ್ ಗ್ರ್ಯಾನಿ. ಓಕೆ, ಲೆಟ್ ಮೀ ಸ್ಲಿಪ್ ಇನ್ ದ ಹಾಲ್ ಫಾದರ್ ಸ್ವಾಮಿ ಪ್ಲೀಸ್. ಹೌದಾ, ಇಲ್ಲಿ ಆ ಹೀರೋ ಎಂಬ ಪಾಠದಲ್ಲಿ ಬರುವಂಥ ಇಂಪಾರ್ಟೆಂಟ್ಸ್ ಮೇನ್ ಇಂಪಾರ್ಟೆಂಟ್ಸ್ ಕೀವರ್ಡ್ಸ್ಗಳು ಇಲ್ಲಿ ಕೊಟ್ಟಿದ್ದೇನೆ. ಓಕೆ, ಮೈನ್ ಪೇನ್ ಪಾಯಿಂಟ್ಸ್ ಇದು. ಓಕೆ, ನೆಕ್ಸ್ಟ್, ಸರ್ ಇವರ್ ರೆಸ್ಪಾನ್ಸ್ ಇಲ್ಲಿ ನೋಡಿ. ದ ರಿಪೋರ್ಟ್ ವಾಸ್ ಅಬೌಟ್ ದ ಬ್ರೆವರಿ ಆಫ್ ಅ ವಿಲೇಜ್ ಲ್ಯಾಡ್ ಹೂ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್. ಹೌದಾ, ಇಲ್ಲಿ ನಿಮಗೆ ಕ್ವೆಶನ್ಸ್ಗಳನ್ನು ಕೊಟ್ಟಿದ್ದೇನೆ, ಇದನ್ನು ರೆಸ್ಪಾನ್ಸ್ ಮಾಡಬೇಕು ನೀವು. ಓಕೆ, ಇದು ಸೇರ್ ಇವರ್ ರೆಸ್ಪಾನ್ಸ್. ಓಕೆ, ನೆಕ್ಸ್ಟ್, ಎಲ್ಲ ಕೂಡ ಸೇರ್ ಇವರ್ ರೆಸ್ಪಾನ್ಸ್ ಇದೆ. ಇಲ್ಲಿ ಥಿಂಕ್ ಅಬೌಟ್ ದ ಟೆಕ್ಸ್ಟ್ ಇದೆ. ಹೌದಾ, ಇಲ್ಲಿ ಮುಖ್ಯವಾಗಿ ಥಿಂಕ್ ಅಬೌಟ್ ದ ಫಸ್ಟ್ ಲೆಸನ್ಗೆ ಸಂಬಂಧಪಟ್ಟಂತಹ ಹೇಳ್ತಾ ಇರೋದು ನಾನು. ಸ್ವಾಮಿ ವಾಸ್ ಅ ಸ್ಕೂಲ್ ಗೋಯಿಂಗ್ ಬಾಯ್, ಹಿ ಡಿಡ್ ನೋ ಮಚ್ ಅಬೌಟ್ ದ ಔಟ್ಸೈಡ್
affairs, one day his father told him about a news of the bravery of a village boy who faced a tiger on his way to home. It was an unexpected event in Swami's life. ಹೌದಾ, ಈ ರೀತಿಯಲ್ಲಿ ನಿಮಗೆ ಈ ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಮೇನ್ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಲ್ಲ ಅದನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನೀವು ಆಟೋಮೆಟಿಕಲಿ ನೀವು ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಬೋದು. ಓಕೆ, ನೆಕ್ಸ್ಟು ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ನೋಡೋಣ. ಹೌದಾ, ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ನೋಡೋಣ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಮೇನ್ ಪಾಯಿಂಟ್ಸ್. ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸಲ್ಲಿ ಇದನ್ನು ಡೆವಿನ್ ಕನಾಲ್ ಅಂತ ಅವರು ಬರೆದಿದ್ದಾರೆ. ಇಲ್ಲಿ ಮುಖ್ಯವಾಗಿ ಅದರಲ್ಲಿ ಬರುವಂತಹ ಮೇನ್ ಪಾಯಿಂಟ್ಸ್ಗಳು ಏನಪ್ಪ ಅಂದರೆ, ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ಬರೋರು ಏನಪ್ಪ ಅಂದರೆ ರೋಮಾ ತೆಲ್ರೇಜಾ ಬರ್ತಾರೆ, ನೆಕ್ಸ್ಟು ಪಾಳೇಶ್ವರ್ ಮಿಶ್ರಾ ಬರ್ತಾರೆ, ನೆಕ್ಸ್ಟು ದಿನೇಶ್ ರೋಮಾ ಈಸ್ ಬ್ರದರ್, ರೋಮನ ರೋಮಾಳ ಇವ ಬ್ರದರ್ ಇವನು ಯಾರು ದಿನೇಶ್, ನೆಕ್ಸ್ಟ್ ನೋಡಿ ವಿಜಯ್ ಬರ್ತಾನೆ, ರೋಮಾ ಈಸ್ ಫೈನಾನ್ಸಿಯರ್ ಇವನು ವಿಜಯ್, ನೆಕ್ಸ್ಟ್ ಫಿಫ್ತ್ ಒನ್ ಯಾರು ಬರ್ತಾರೆ ಟೆಂಪು ಟ್ರಕ್ ಡ್ರೈವರ್ ಬರ್ತಾರೆ, ನೆಕ್ಸ್ಟು ದ ಪೊಲೀಸ್ ಮ್ಯಾನ್ ಬರ್ತಾರೆ, 7-1 ನರ್ಸಸ್ ಬರ್ತಾರೆ, ನೆಕ್ಸ್ಟ್ 8-1 ಡಾಕ್ಟರ್ ಅನಿಲ್ ಅಗರ್ವಾಲ್ ಬರ್ತಾರೆ, ನೆಕ್ಸ್ಟು ಗ್ಯಾಂಗ್ ಮ್ಯಾನ್ ಬರ್ತಾರೆ, ನೆಕ್ಸ್ಟು ಮುಂಬೈ ಸುಬ್ರಹ್ಮಣ್ ಬರ್ತಾರೆ, ಡಿವೈನ್ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್. ಟೋಟಲ್ ಆಗಿ ಇಲ್ಲಿ ಮುಖ್ಯವಾಗಿ 11 ಪಾತ್ರಧಾರಿಗಳು ಬರ್ತಾರೆ, 11 ಪಾತ್ರಧಾರಿಗಳು. ಇಲ್ಲಿ ರೋಮಾ ತಲ್ರೇಜ ಬಗ್ಗೆ ನಾವು ತಿಳಿದುಕೊಳ್ಳೋದೇನೆಂದರೆ, ಇಲ್ಲಿ ರೋಮಾ ತಲ್ರೇಜಗೆ 21 ವರ್ಷ ಆಗಿರುತ್ತೆ. ಇಲ್ಲಿ ನೇಟಿವ್ ಪುನಾ, ಇವಳದು ನೇಟಿವ್ ಏನಾಗಿರುತ್ತೆ ಅಂದರೆ ಪುನಾ ಆಗಿರುತ್ತೆ. ಇಲ್ಲಿ ಸ್ಟೇಟ್ ಮಹಾರಾಷ್ಟ್ರ ಆಗಿರುತ್ತೆ. ಇವಳದು ಎಜುಕೇಷನ್ ಏನಾಗಿರುತ್ತೆ ಅಂದರೆ ಬಿಕಾಮ್ ಆಗಿರುತ್ತೆ. ಓಕೆ, ಜಾಬ್ ಏನಾಗಿ ಮಾಡ್ತಾ ಇರ್ತಾಳಂದರೆ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿರ್ತಾಳೆ. ಬ್ರದರ್ ದಿನೇಶ್ ಫೈನಾನ್ಸಿ ವಿಜಯ್ ಆಗಿರುತ್ತೆ. ಸಿ ವಾಸ್ ಕನೆಕ್ಟಿಂಗ್ ದ ಕಸ್ಟಮರ್ಸ್, ಸಿ ವಾಸ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್. ಯಾಕಂದರೆ ಇವಳು ಹೊಸ ಹೊಸ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ತಾ ಇರ್ತಾಳೆ, ಹಾಗೆ ಕನೆಕ್ಟಿಂಗ್ ದ ಕಸ್ಟಮರ್ಸ್ ಆಗಿರ್ತಾಳೆ. ಓಕೆ, ಸಿ ವಾಸ್ ಗೋಯಿಂಗ್ ಟು ದ ಸಿ ವಾಸ್ ಜೋಕಿಂಗ್ ವಿತ್ ಹರ್ ಫ್ರೆಂಡ್ಸ್ ಆಗಿರುತ್ತೆ. ಸಿ ಫೆಲ್ ಡೌನ್ ಬೈ ದ ಟ್ರ್ಯಾಕ್ಸ್ ಆನ್ 10th December 2010. ಹೌದಾ, ಇವಳು 2010 ಡಿಸೆಂಬರ್ 10 ಇವಳೇನಾಗಿರ್ತಾಳೆ ಇಲ್ಲಿ ಫೆಲ್ ಡೌನ್ ಆಗಿರ್ತಾಳೆ. ಹೌದಾ, ಹರ್ ಡ್ರೆಸ್ ಸಿಲ್ವರ್. ಓಕೆ, ಬಾಳೇಶ್ವರ್ ಮಿಶ್ರಾ ಬಗ್ಗೆ ನೋಡೋಣ. 20 ವರ್ಷ ಆಗಿರುತ್ತೆ ಇವನಿಗೆ. ನೇಟಿವ್ ಮಿರ್ಜಾಪುರ್ ಆಗಿರುತ್ತೆ, ಇವೊಂದು ನೇಟಿವ್ ಮಿರ್ಜಾಪುರ್ ಆಗಿರುತ್ತೆ. ಸ್ಟೇಟ್ ಯು ಪಿ ಆಗಿರುತ್ತೆ. ಇವೊಂದು ಎಜುಕೇಷನ್ ಹೈಸ್ಕೂಲ್ ಆಗಿರುತ್ತೆ, ಅದನ್ನು ಬಿಟ್ಬಿಟ್ಟಿರ್ತಾನೆ. ಜಾಬ್ ಟ್ರೆಂಡಿಂಗ್ ವಾಟರ್ ಆಗಿರುತ್ತೆ. ರೀಸನ್ ಟು ಗೋ ಟು ಬ್ಯಾಕ್ ಟು ದ ಹಿಸ್ ಬ್ರದರ್ ಬ್ರದರ್ಸ್ ಹೋಮ್. ಬ್ರದರ್ ಟು ಬ್ರದರ್ಸ್ ಆಗಿರ್ತಾರೆ ಇವನಿಗೆ, ಎರಡು ಅಣ್ಣ ತಮ್ಮಂದಿರ್ತಾರೆ. He had spent his day with his friend. He had gone to film with his friend after lunch. He aimed to achieve the girl. Okay, Dinesh bagge nodana. Roma is brother. Yakandre Dinesh yara agirtar andre Romala ondu anna agirtane, native Pune agirutte. Job enappa andre marketing job agirutte. Place Alas Nagar. His vehicle ಮೋಟ್ರಸೈಕಲ್ ಆಗಿರುತ್ತೆ. ಓಕೆ, ಇಲ್ಲಿ ಸರ್ ಇವರ್ ರೆಸ್ಪಾನ್ಸ್ ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ ಮುಖ್ಯವಾಗಿ ರೆಸ್ಪಾನ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು. ಹೌದಾ, ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳಿದ್ದೇನೆ, ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡ್ಬೋದು, ನೀವೇ ಅದನ್ನು ಕಂಡುಕೊಳ್ಬಹುದು. ಓಕೆ, ಇಲ್ಲಿ ಮುಖ್ಯವಾಗಿ ನಿಮಗೆ ಒಂದು ಕಾಲಮೇ ಕೊಟ್ಟಿದ್ದೇನೆ. ಇಲ್ಲಿ ರೋಮಾ ತಲ್ರೇಜ ಮತ್ತು ಬಾಳೇಶ್ವರ್ ಮಿಶ್ರಾ ಅವರ ಒಂದು ಕಾಲಮ್, ಅವರ ಎಜುಕೇಷನ್, ಅವರ ಏಜ್ ಆ್ಯಂಡ್ ಸ್ಟೇಟ್ ಆ್ಯಂಡ್ ಪ್ರೊಫೆಷನ್, ರೀಸನ್ಸ್ ಎಲ್ಲ ಕೂಡ ಒಂದೇ ಕಾಲಮ್ದಲ್ಲಿ ಇದೆ. ಓಕೆ, ದಿನೇಶ್ ಬಗ್ಗೆನೂ ಕೊಡಲಾಗಿದೆ. ಓಕೆ, ಇದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಎಕ್ಸ್ಟ್ರಾಕ್ಸ್ ಕ್ವಶನ್. ಇವತ್ತಿನ ಒಂದು ಪರೀಕ್ಷೆಯಲ್ಲಿ ನೀವು ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಬೇಕಂದ್ರೆ ಎಕ್ಸ್ಟ್ರಾಕ್ಸ್ ಕ್ವಶನ್ಸ್ಗೆ ತುಂಬ ಒತ್ತನ್ನು ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಎಕ್ಸ್ಟ್ರಾಕ್ಸ್ ಕ್ವಶನ್ಸ್ ನಾನು ಕೇಳ್ತೇನೆ. ಇಟ್ ಈಸ್ ರೆಗ್ಯುಲರ್ ಸೀನ್ ಅಂದರೆ, ಇಲ್ಲಿ ವಿಚ್ ಈಸ್ ದ ರೆಗ್ಯುಲರ್ ಸೀನ್ ರಿಫರ್ಡ್ ಹಿಯರ್. ಯಾಕಂದರೆ ಅದೊಂದು ರೆಗ್ಯುಲರ್ ಸೀನ್ ಆಗಿರುತ್ತೆ. ಏನು ಯಾವುದಾಗಿರುತ್ತೆ ಅಂದರೆ, ದ ಪೀಪಲ್ ಸ್ವರ್ಮಿಂಗ್ ಇನ್ ಟು ದ ಟ್ರೈನ್ ಆ್ಯಂಡ್ ಗೆಟಿಂಗ್ ಡೌನ್ ಹಾರ್ಡ್ಲಿ ಇನ್ ಪಾಪ್ಯುಲೇಟೆಡ್ ಮೆಟ್ರೋಪ್ಲೆಕ್ಸಸ್. ವೇರ್ ಕ್ಯಾನ್ ಒನ್ ಫೈಂಡ್ ಹೀ ದಿಸ್ ರೆಗ್ಯುಲರ್ ಸೀನ್ ಅಂದರೆ ಇನ್ ಪಾಪ್ಯುಲೇಟೆಡ್ ಇನ್ ಮೆಟ್ರೋಫಾಲ್ಸ್. ಹೌದಾ, ಈ ರೀತಿಯಲ್ಲಿ ನಿಮಗೆ ಎಕ್ಸ್ಟ್ರಾಕ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾರೆ ಫ್ರೆಂಡ್ಸ್. ಯಾಕಂದರೆ ಒಂದು ಕ್ವಶನ್ ಒಂದು ಪಾಠದಲ್ಲಿ ಮಿಡಲ್ ಇರುವಂಥ ಒಂದು ವಾಕ್ಯವನ್ನು ಕೊಡ್ತಾರೆ, ಅದೇ ಪ್ರಶ್ನೆಯಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಎ ಬಿ ಸಿ ಅನ್ನೋ ಒಂದು ಮೂರು ಪ್ರಶ್ನೆಗಳನ್ನು ನಿಮಗೆ ಕೇಳಿರ್ತಾರೆ ಫ್ರೆಂಡ್ಸ್. ಆ ಮೂರು ಪ್ರಶ್ನೆಗಳು ಆ ವಾಕ್ಯಕ್ಕೆ ಒಂದು ಪಾಠಕ್ಕೆ ಸಂಬಂಧಪಟ್ಟಿರುತ್ತೆ. ನೀವು ಥಿಂಕ್ ಮಾಡಿ ಆನ್ಸರನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್.
ಇಲ್ಲೆಲ್ಲ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ಗಳೇ ಇದೆ, ಇದನ್ನು ಸರಿಯಾದ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡೋಣ. ಇವೆಲ್ಲ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಗಳನ್ನು ಕೊಟ್ಟಿದ್ದೀನಿ. ನೆಕ್ಸ್ಟು ನಾನು ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೀಡಿಯಾ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೀಡಿಯಾ, ಜಾನ್ ಎ ಸಿಡಿಲೋ ಇದನ್ನು ಈ ಪಾಠವನ್ನು ಬರೆದಿದ್ದಾರೆ. ಇಲ್ಲಿ ಈ ಪಾಠದಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರು ಬರ್ತಾರೆ ಅನ್ನೋದನ್ನು ನೋಡೋಣ. ಮೇನ್ ಇಂಪಾರ್ಟೆಂಟ್ ಆಗಿ ದ ಜೆಂಟಲ್ಮ್ಯಾನ್ ಫಸ್ಟ್ ಬರ್ತಾನೆ, ಹೌದಾ. ಸೆಕೆಂಡ್ ಒನ್ ಡಾನ್ ಆ್ಯಂಡ್ ಸೆಲ್ಮೋ ಬರ್ತಾರೆ. ಥರ್ಡ್ ಒನ್ ಅ ಡಾರ್ಕ್ ಬಾಯ್ ಬರ್ತಾರೆ. ಫೋರ್ತ್ ಒನ್ ದ ಚಿಲ್ಡ್ರನ್ ಬರ್ತಾರೆ. ಫಿಫ್ತ್ ಒನ್ ರಿಯೋ ಆ್ಯಂಡ್ ಮೀಡಿಯಾ ಬರ್ತಾರೆ. ಸಿಕ್ಸ್ತ್ ಒನ್ ದ ಪೀಪಲ್ ಆಫ್ ಮೊನ್ಷನ್ ಬರ್ತಾರೆ. ಸೆವೆಂತ್ ಒನ್ 1,200 ಬರುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ತಿಳ್ಕೊಳ್ಬೇಕಾದಂತಹ ಪಾಯಿಂಟ್ಸ್ಗಳು. ಓಕೆ, ನೆಕ್ಸ್ಟ್ ನೋಡೋಣ. ಈ ಹ್ಯಾಡ್ ಅ ಲ್ಯಾಂಡ್ ಇನ್ ರಿಯೋ ಆ್ಯಂಡ್ ಮೀಡಿಯಾ. ಯಾಕಂದರೆ ಇವನು ಎಲ್ಲಿ ಲ್ಯಾಂಡನ್ನು ಹೊಂದಿದ್ದನಂದರೆ ರಿಯೋ ಆ್ಯಂಡ್ ಮೀಡಿಯಾ ಎಂಬ ಒಂದು ಹಳ್ಳಿಯಲ್ಲಿ ಹೊಂದಿರ್ತಾನೆ. ಯಾರು? ದ ಜೆಂಟಲ್ಮ್ಯಾನ್. ನೆಕ್ಸ್ಟ್ ನೋಡೋಣ. ಹಿಸ್ ಹೌಸ್ ವಾಸ್ ಸ್ಮಾಲ್ ಆ್ಯಂಡ್ ಇವಂದು ಒಂದು ಸ್ಮಾಲ್ ಆಗಿ ಮನೆ ಇರುತ್ತೆ, ಹಾಗೆ ತುಂಬ ಸುಂದರವಾದ ಗಾರ್ಡನ್ನು ಕೂಡ ಇರುತ್ತೆ. ಹಿಸ್ ಹೌಸ್ ವಾಸ್ ವೆರಿ ಅಟ್ರ್ಯಾಕ್ಟಿವ್, ತುಂಬ ನೋಡಲಿಕ್ಕೆ ಆಕರ್ಷಣವಾಗಿರುತ್ತೆ. ಯಾರ್ದು? ಈ ದ ಜೆಂಟಲ್ಮ್ಯಾನ್ ಒಂದು ಮನೆ. ನೆಕ್ಸ್ಟ್ ನೋಡೋಣ. ಅ ಸ್ಮಾಲ್ ಸ್ಟ್ರೀಮ್ ವಾಸ್ ಫ್ಲೋವಿಂಗ್ ಥ್ರೂ ಹಿಸ್ ಲ್ಯಾಂಡ್. ಯಾಕಂದರೆ ಈ ಪಾಯಿಂಟ್ಸ್ಗಳನ್ನು ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಬೇಕು, ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ದ ಜೆಂಟಲ್ಮ್ಯಾನ್ ಹ್ಯಾಡ್ ಸೆಡ್ ಟು ದ ಅರ್ಥ್ ಹರ್ ಲಾಯರ್ ಹಿಸ್ ಸೇಲ್ ಹಿಸ್ ಲ್ಯಾಂಡ್. ಅವ ಲಾಯರ್ ಮುಖಾಂತರ ಸೇಲ್ ಮಾಡ್ತಾನೆ ಅವನ ಒಂದು ಗದ್ದೆ ಇದು ಹೊಲ ಲ್ಯಾಂಡನ್ನು. ಹಿ ವಾಸ್ ನಾಟ್ ಹರಿ ಟು ಸೇಲ್ ಹಿಸ್ ಪ್ರಾಪರ್ಟಿ. ಯಾಕಂದರೆ ಯಾವುದೇ ರೀತಿ ಅವನು ಕಷ್ಟದಲ್ಲಿ ಇದಾನಂತ ಮಾರ್ತಾ ಇರೋದಿಲ್ಲ ಆಗಿತ್ತು. ನೆಕ್ಸ್ಟ್ ನೋಡಿ. ಹಿ ವಾಸ್ ವೇರಿಂಗ್ ಫೆಡ್ ಕೋಟ್. ಹಿ ವಾಸ್ ಯೂಸಿಂಗ್ ಹ್ಯಾಂಡ್ ಗ್ಲೋವ್ಸ್ ವಿಚ್ ವೇರ್ ಓಲ್ಡ್ ಆ್ಯಂಡ್ ಡೋರ್. ಇವನು ಗ್ಲೋವ್ಸನ್ನು ಯೂಸ್ ಮಾಡ್ತಾನೆ. He was proving everybody has a symbol or effect. Next, he was shaking hands as a symbol or respect. He was very proud of his big family. ಹೌದ, ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಓಕೆ, ಸೇರ್ ಯುವರ್ ರೆಸ್ಪಾನ್ಸ್. ದ ಓಲ್ಡ್ ಮ್ಯಾನ್ ವಾಸ್ ಅನ್ಹ್ಯಾರಿಡ್. ಎಸ್, ಅಕಾರ್ಡಿಂಗ್ ಟು ದ ಐ ಪ್ಯಾರಾಗ್ರಾಫ್ ಇನ್ ಹೆನ್ಸ್ಟು, ಸೇರ್ ಯುವರ್ ರೆಸ್ಪಾನ್ಸ್ ಕೊಟ್ಟಿದ್ದೇನೆ. ಓಕೆ, ಮೇನ್ ಇಂಪಾರ್ಟೆಂಟ್ ಒಂದು ಪಾಠದಲ್ಲಿ ಕೀವರ್ಡ್ಸ್ಗಳು ನೆನಪಿಟ್ಕೊಂಡ್ಬಿಟ್ರೆ ನೀವು ಆಟೋಮೆಟಿಕಲಿ ಎಕ್ಸ್ಟ್ರಾಕ್ಸ್ ಟೂ ಮಾರ್ಕ್ಸ್ ಆ್ಯಂಡ್ ಒನ್ ಮಾರ್ಕ್ಸ್ ಆ ಲಾಂಗ್ ಆನ್ಸರ್ಸ್ ಆಲ್ಮೋಸ್ಟ್ ನೀವು ಆರಾಮಾಗಿ ಜನ್ರಲ್ ಆಗಿ ಬರಿಬೋದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಇವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ನಾವು ನೋಡ್ಕೊಳ್ಳೋಣ. ಓಕೆ, ಯೂನಿಟ್ 4 ಬರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇಲ್ಲಿ ಮುಖ್ಯವಾಗಿ ನಾನು ಹೇಳುವುದೇನಂದರೆ ಇಲ್ಲಿ ಮುಖ್ಯವಾಗಿ ಬಾಬಾ ಸಾಹೇಬ್ ಥ್ರೋ ಔಟ್ ಹಿಸ್ ಲೈಫ್ ವಾಸ್ ಅ ವೆರಿ ರೀಡರ್ ಆಗಿರ್ತಾರೆ. ಹೌದಾ, ಇಲ್ಲಿ ಒನ್ ಮಾರ್ಕ್ಸಿಗೆ ಆಲ್ಮೋಸ್ಟ್ ನಾವು ಡೈರೆಕ್ಟಾಗಿ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೆ. ವೇರ್ ವಾಸ್ ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೆಲ್ಡ್ ಲಂಡನ್ ಅಂತ ನಾನು ಇಲ್ಲಿ ಕೊಟ್ಟಲಾಗಿದೆ. ವಿಚ್ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ದ ಯು ಎಸ್ ಎ ಗೇವ್ ಫ್ರೀಡಮ್ ಟು ಅಮೇರಿಕನ್ 14th ಅಂತ ಇಲ್ಲಿ ಕೊಡಲಾಗಿದೆ. ಬಾಬಾ ಸಾಹೇಬ್ ಕೇಮ್ ಟು ಬಿ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಲೈಫ್ ಆ್ಯಂಡ್ ವರ್ಕ್ ಆಫ್ ಮಹಾತ್ಮ ಫುಲೆ. ಓಕೆ, ದ ನ್ಯೂಸ್ ಪೇಪರ್ ಮುಖ್ ನಾಯಕ್ ಬಹಿಷ್ಕೃತ ಭಾರತ್ ಆ್ಯಂಡ್ ಸಮನ್ ವೇರ್ ಸ್ಟಾರ್ಟೆಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಓಕೆ, ಚೂಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟು ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ನೆಹರು ಅಂತ ನಾವು ಹೇಳ್ತೇವೆ. ಬಾಬಾ ಸಾಹೇಬ್ ಬ್ರಾಟ್ 2000 ವರ್ಲ್ಡ್ ಬುಕ್ಸ್ ಫ್ರಮ್ ಲಂಡನ್. ಎಲ್ಲಿಂದ ತರ್ತಾರಂದರೆ ಲಂಡನ್ನಿಂದ 2000 ಬುಕ್ಸ್ಗಳನ್ನು ತೊಗೊಂಡು ಬರ್ತಾರೆ. ನೆಕ್ಸ್ಟ್ ನೋಡಿ, ದ ಮೆಥಡ್ಸ್ ಆಫ್ ಸಿವಿಲ್. ಓಕೆ, ಈ ರೀತಿಯಲ್ಲಿ ನಾವು ನೋಡ್ಬೋದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಪೆಂಟ್ ಮೋಸ್ಟ್ ಆಫ್ ಈಸ್ ಲೈಫ್ ಬೈ ರೀಡಿಂಗ್ ಬುಕ್ಸ್. ಹೌದಾ, ಗಾಂಧೀಜಿ ಟರ್ಮ್ಡ್ ದ ಡಿಸ್ಪ್ರೆಸ್ಡ್ ಕ್ಲಾಸ್ ಹ್ಯಾಸ್ ಹರಿಜನ ಆಗಿರ್ತಾರೆ. ಓಕೆ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಇದ್ದಾವೆ, ಒಂದು ಮಾರ್ಕ್ಸಿಗೆ ಬರ್ತವೆ ಈ ಪಾಠದಲ್ಲಿ. ನೆಕ್ಸ್ಟ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ 2-3 ಸೆಂಟೆನ್ಸ್ ಈಚ್. ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅನ್ನೋದನ್ನು ಇಲ್ಲಿ ನೋಡೋಣ. ಹೌ ಕ್ಯಾನ್ ಯು ಸೇ ದ್ಯಾಟ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಅ ಸ್ಟೂಡೆಂಟ್ಸ್ ಅಂತ ಇಲ್ಲಿ ಕೊಡಲಾಗಿದೆ. ಹೌದಾ, ನೋಡಿ, ಹೌ ಕ್ಯಾನ್ ಯು ಸೇ ದ್ಯಾಟ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಸ್ಟೂಡೆಂಟ್ಸ್. ಯಾವಾಗ ಸ್ಟೂಡೆಂಟ್ಸ್ ಆಗಿದ್ದರು ಅವರು ಬುಕ್ಸ್ಗಳನ್ನು ಯಾವ ರೀತಿಯಲ್ಲಿ ಅವರು ಇಷ್ಟಪಡ್ತಿದ್ರು, ಯಾವ ರೀತಿಯಲ್ಲಿ ಓದ್ತಿದ್ರು ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ಹೇಗೆ ಬರಿಬೇಕದನ್ನು ಅಂದರೆ, ಅಂಬೇಡ್ಕರ್ ವಾಸ್ ಅ ವೆರಿ ಫೌಂಡ್ ಆಫ್ ರೀಡಿಂಗ್ ಬುಕ್ಸ್ ಫ್ರಾಮ್ ಹಿಸ್ ಚೈಲ್ಡ್ಹುಡ್. ತುಂಬ ಅಂದರೆ ತುಂಬ ಕ್ಯೂರಾಸಿಟಿಯಿಂದ ಬುಕ್ಸ್
ಬುಕ್ಸ್ಗಳನ್ನು ಅವರು ಕೊಂಡ್ಕೊಳ್ತಾ ಇದ್ರು, ಓದ್ತಿದ್ರು. ಹೀ ಬ್ರಾಡ್ ಬುಕ್ಸ್ ಬೈ ಕರ್ಲಿಂಗ್ ಹಿಸ್ ಡೈಲಿ ನೀಡ್ಸ್. ಅವರಿಗೆ ಬೇಕೇ ಬೇಕಾಗಿರುತ್ತಿತ್ತು ದಿನಾಲು. ವೆನ್ ಹಿ ವಾಸ್ ನ್ಯೂ ಆರ್ಕ್ ಹಿ ಸೆಟ್ ಟು ಹ್ಯಾವ್ ಪರ್ಚೇಸ್ಡ್ 2000 ಬುಕ್ಸ್. ದಿಸ್ ಶೋಸ್ ದ್ಯಾಟ್ ಹೀ ವಾಸ್ ವೆರಿ ಸಿಸ್ ರೀಡರ್ ಅಂತ ಇಲ್ಲಿ ಕೊಡ್ಲಿ. ನೆಕ್ಸ್ಟ್, ವಾಟ್ ವೇರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈಸ್ ಐಡಿಯಾ ಪ್ರಿಪ್ರೇಷನ್ ಆಫ್ ದ 3 ಪಿಲ್ಲರ್ಸ್ ಆಫ್ ಸ್ಟೇಟ್. ಯಾಕಂದರೆ 3 ಪಿಲ್ಲರ್ಸ್ ಆಫ್ ಸ್ಟೇಟ್ ನೋಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಅ ಕ್ಲಿಯರ್ ಐಡಿಯಾ ಅಬೌಟ್ ಮ್ಯೂಟಿಲಿಟಿ ಆಫ್ ದ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಆ್ಯಂಡ್ ದ ಜುಡಿಕ್ಲೇರ್. ಹಿ ಸೆಡ್ ದ್ಯಾಟ್. ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೊಡ್ತಾರೆ. ಓಕೆ, ಇಷ್ಟು ಲಾಂಗ್ ಆನ್ಸರ್ಸ್ಗಳಿಗೆ ಸಂಬಂಧಪಟ್ಟಿದೆ. ಹೌದಾ, ಈ ರೀತಿಯಲ್ಲಿ ನಿಮಗೆ ಲಾಂಗ್ ಆನ್ಸರ್ಸ್ಗಳು ಬರ್ತವೆ, ನೆನಪಲ್ಲಿ ಇಟ್ಕೊಳ್ಬೇಕು ನೀವು. ನೆಕ್ಸ್ಟ್, ದ ಕನ್ಸರ್ಟ್. ಶಾಂತಾ ರಾಮೇಶ್ವರ ರಾವ್ ಅವರು ಈ ಒಂದು ದ ಕನ್ಸರ್ಟ್ ಎಂಬ ಪಾಠವನ್ನು ಬರೆದಿದ್ದಾರೆ. ಇಲ್ಲಿ ಮುಖ್ಯವಾಗಿ ದ ಕನ್ಸರ್ಟಲ್ಲಿ ಮುಖ್ಯ ಕೀವರ್ಡ್ಸ್, ಮುಖ್ಯ ಪಾತ್ರಧಾರಿಗಳು, ಮೇನ್ ಪಾಯಿಂಟ್ಸ್ ಯಾವುದಪ್ಪ ಅಂದರೆ, ಫಸ್ಟ್ ಒನ್ ನೋಡಿ, ಅ ಸ್ಮಾಲ್ ಅಪಾರ್ಟ್ಮೆಂಟ್ ಬಾಂಬೆ. ಸೆಕೆಂಡ್ ಒನ್, ಸ್ಮಿತಾ ಅ 16 ಇಯರ್ಸ್ ಓಲ್ಡ್ ಗರ್ಲ್. ಥರ್ಡ್ ಒನ್, ಪಂಡಿತ್ ರವಿಶಂಕರ್ ಪ್ಲೇಯಿಂಗ್ ಟುಮಾರೋ. ನೆಕ್ಸ್ಟ್, ಷಣ್ಮುಖನಂದ ನೇಮ್ ಆಫ್ ಎಡಿಟೋರಿಯಲ್. ಯು ವಿಲ್ ವೇಕ್ ಹಿಮ್ ಅಪ್ ಸ್ಮಿತಾ, ಹೀಸ್ ಮದರ್ ಸೆಡ್. ಯಾಕಂದರೆ ಸ್ಮಾಲ್ ಅಪಾರ್ಟ್ಮೆಂಟ್ ಬಾಂಬೆ, ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ಬಾಂಬೆಯಲ್ಲಿ. ಸ್ಮಿತಾ 16 ಇಯರ್ಸ್ ಓಲ್ಡ್ ಗರ್ಲ್, ಯಾಕಂದರೆ ಸ್ಮಿತಾ ಜಸ್ಟ್ 16 ವರ್ಷ ಆಗಿರುತ್ತೆ. ಇಲ್ಲಿ ಪಂಡಿತ್ ರವಿಶಂಕರ್ ಈಸ್ ಪ್ಲೇಯಿಂಗ್ ಟುಮಾರೋ ಆ್ಯಂಡ್ ಸೆನ್ ನೇಮ್ ಆಫ್ ಆಡಿಟೋರಿಯಮ್. ಓಕೆ, ನೆಕ್ಸ್ಟ್ ನೋಡಿ, ಲೈಟ್ ಡೌನ್ ಸೆಟ್. ಇವೆಲ್ಲ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಅನಂತ್ ವಾಸ್ ವೆರಿ ಇಲ್ ಡ್ಯೂ ಟು ಕ್ಯಾನ್ಸರ್ ಅಂತ ಇಲ್ಲಿ ನೋಡ್ಬೋದಾಗಿದೆ. ಫೋರ್ ಮೆಂಬರ್ಸ್ ಫ್ಯಾಮಿಲಿ ಲಿವಿಂಗ್ ಆ್ಯಟ್ ಗಂಗನ್ಪುರ. ಫೋರ್ ಮೆಂಬರ್ಸ್ ಫ್ಯಾಮಿಲಿ ಅವರು ಎಲ್ಲಿ ಇರ್ತಾರಪ್ಪ ಅಂದರೆ ಗಂಗನ್ಪುರದಲ್ಲಿ ಇರ್ತಾರೆ. ಇಲ್ಲಿ ಅನಂತ್ ನೋಡಿ, ಅನಂತ್ ಟೇಬಲ್ ಟೆನ್ನಿಸ್ ಪ್ಲೇಯರ್, ದ ಫಾಸ್ಟೆಸ್ಟ್ ರನ್ನರ್ ಅನಂತ್ ಸುನಿತಾ ವೇರ್ ಲೈಯಿಂಗ್ ಪ್ಲೇಸಿತಾರ್. ಅವರು ತುಂಬ, ಅನಂತ್ ಏನಾಗಿರ್ತಾನೆ, ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿರ್ತಾನೆ, ತುಂಬ ಫಾಸ್ಟ್ ಸ್ಪೀಡ್ ರನ್ನರ್ ಆಗಿರ್ತಾನೆ. ನೆಕ್ಸ್ಟ್, ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಟ್ ಬಾಂಬೆ ಸುಶಿಲಾ ಹಿಸ್ ಅಪಾರ್ಟ್ಮೆಂಟ್. ಯಾಕಂದರೆ ಕ್ಯಾನ್ಸರ್ ಬಂದಿದ್ದರಿಂದ ಅವನಿಗೆ ಬಾಂಬೆಯಲ್ಲಿರುವಂಥ ಒಂದು ಸುಶಿಲಾ ಹಿಸ್ ಅಪಾರ್ಟ್ಮೆಂಟಲ್ಲಿ ಹೋಗ್ತಾರೆ ಇರ್ತಾರೆ. ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ಓಕೆ, ಅನಂತ್ ವುಡ್ ಅಗೇನ್ ವಾಕ್ ಆ್ಯಂಡ್ ರನ್ ಹೋಪ್. ಟೇಕ್ ಹಿಮ್ ಹೋಮ್ ದ ಡಾಕ್ಟರ್ಸ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್ ದ ಡಾಕ್ಟರ್ಸ್, ದ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಸ್ಮಿತಾ ಹಿಸ್ ಮದರ್. ಓಕೆ, ಇವೆಲ್ಲ ಮೇನ್ ಇಂಪಾರ್ಟೆಂಟ್ಸ್ ಕೀವರ್ಡ್ಸ್. ನೋ ಹೌ ಕ್ಯಾನ್ ಐ ಸ್ಮಿತಾ, ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್ ಸ್ಮಿತಾ. ಓಕೆ, ವೈ ನಾಟ್ ಸ್ಮಿತಾ. ದ ಎಡಿಷನ್ಸ್ ಗಿವ್ ದ ಆರ್ಟಿಸ್ಟ್ಸ್ ಅವರ್ ಸ್ಟ್ಯಾಂಡಿಂಗ್ ವರ್ಷನ್ಸ್ ಅ ಲಾರ್ಜ್ ಮಿಸ್ಟೆಂಟ್ ಮ್ಯಾನ್ ಲಾಂಗ್ ಬೋರಿಂಗ್ ಸ್ಪೀಚ್. ದ ಪೀಪಲ್ ಬಿಗನ್ ಮೂವ್ ಟವರ್ಡ್ಸ್ ದ ಎಕ್ಸಿಟ್ ಸ್ಮಿತಾ, ಹೀಸ್ ಆರ್ಟ್ ವಾಸ್ ಬೀಟಿಂಗ್ ಲೌಡ್ಲಿ. ಓಕೆ, ಉಸ್ತಾದ್ ಅಲ್ಲಾರ್ ತಬ್ಲಾ ಪ್ಲೇಯರ್. ಓಕೆ, ಇವೆಲ್ಲ ನೀವು ಎಕ್ಸ್ಟ್ರಾಕ್ಸ್ ಕ್ವಶನ್ಸ್ಗಳಿಗೂ ಕೂಡ ಕೊಟ್ಟಿದ್ದೇನೆ ನಾನು, ಅದನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ, ನೋಡ್ಕೊಳ್ಳಿ. ಎಕ್ಸ್ಟ್ರಾಕ್ಸ್ ಕ್ವಶನ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೇನೆ, ಇವುಗಳನ್ನು ಓದ್ಕೊಳ್ಳಿ. ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಏನು ಮಾಡ್ಕೊಳ್ಬೇಕು, ಗಮನದಲ್ಲಿಟ್ಟುಕೊಂಡು ಓದ್ಕೊಳ್ಬೇಕಾಗುತ್ತೆ. ಹೌದಾ, ಓಕೆ. ನೆಕ್ಸ್ಟ್ ನೋಡಿ, ದ ಡಿಸ್ಕವರಿ ಬೈ ಹೇರ್ಮನ್ ಹೌಲ್ಡ್ ಅಂತ ಬರೆದಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಿಮಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೇನ್ ಪಾಯಿಂಟ್ಸ್ ಇಲ್ಲಿ ದ ಡಿಸ್ಕವರಿಯಲ್ಲಿ ಯಾವುದೆಲ್ಲ ಬರ್ತವೆ ಅಂದರೆ, ಹೆರ್ಮನ್ ಹೌಲ್ಡ್ ದ ಆಥರ್, ಇವರು ದ ಆಥರ್ ಅಂದರೆ ಕವಿ ಇವರೇ ಆಗಿರ್ತಾರೆ. ದ ಸಂತ್ ಮೇರಿಯ ದ ನೇಮ್ ಆಫ್ ದ ಸಿಪ್. ಆ ಸಿಪ್ ಒಂದು ಹೆಸರು ಏನಪ್ಪ ಅಂದರೆ ಸಂತ್ ಮೇರಿ ಆಗಿರುತ್ತೆ. ಇಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಕ್ಯಾಪ್ಟನ್ ಆಫ್ ದ ಸೀಪ್, ಒಂದು ಹಡಗಿನ ಒಂದು ಕ್ಯಾಪ್ಟನ್ ಆಗಿರ್ತಾರೆ ಅಂದರೆ ಕ್ರಿಸ್ಟೋಫರ್ ಕೊಲಂಬಸ್ ಆಗಿರ್ತಾನೆ. ದ ಲೈಟ್ ಆಫ್ ದ ನ್ಯೂ ವರ್ಲ್ಡ್ 11th October 1492. 1492ರಲ್ಲಿ ಇಲ್ಲಿ ವರ್ಲ್ಡ್ 11th October 11th ಅಂದರೂ ದ ಲೈಟ್ ಆಫ್ ನ್ಯೂ ವರ್ಲ್ಡ್ ಆಗಿರುತ್ತೆ. ದ ಸಾಂಗ್ ಆಫ್ ಸಿಮೋನ್ ಕೀಪ್ ಸ್ಪಿರಿಟ್ಸ್ ಆಗಿರುತ್ತೆ, ಬರೀ ಸಾಂಗನ್ನು ಹಾಡ್ತಾ ಇರ್ತಾರೆ. ವೆಲ್ಕಮ್ ದ ಮೂನ್ ಕೋಸ್ಟ್ ಆಫ್ ಸ್ಪೇನ್, ಇದು ತುಂಬ ಮೇನ್ ಪಾಯಿಂಟ್ಸ್. ಎಂಟರ್ನಿಂಗ್ ಮೇಂಟೆನ್ಸ್ ಥಾಟ್ಸ್, ದ ಕ್ಯಾಂಡಲ್ ಆನ್ ದ ಫಾರ್ಮಿಸ್ಟ್, ಸಿಮೆಂಟ್ ಡ್ರಿಂಕ್ ಟು ಮಚ್,
The Saint Maria will be the lighter for his cases, display nouns, ಇವೆಲ್ಲ ಮೇನ್ ಪಾಯಿಂಟ್ಸ್ಗಳು. ಓಕೆ, ಈ ಪಾಯಿಂಟ್ಸ್ಗಳನ್ನು ನೆನಪಲ್ಲಿಟ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಬೋದು. ನೆಕ್ಸ್ಟು ಕ್ಯಾರೆಕ್ಟರ್ಸ್ ಯಾವುದೆಲ್ಲ ಬರ್ತಾರೆ, ಯಾವ್ಯಾವ ಕ್ಯಾರೆಕ್ಟರ್ಸ್ ಬರ್ತಾರೆ ಅಂದರೆ ಕ್ರಿಸ್ಟೋಫರ್ ಕೊಲಂಬಸ್ ಕ್ಯಾಪ್ಟನ್ ಆಗಿರ್ತಾನೆ, ನೆಕ್ಸ್ಟು ಪೆಡ್ರೋ ಬರ್ತಾನೆ ಆ್ಯನ್ ಆಫೀಸರ್ ಆಗಿರ್ತಾನೆ ಇವನು, ಪೇಪೆ ಇರ್ತಾನೆ ಪೇಸ್ ಬಾಯ್ ಆಗಿರ್ತಾನೆ, ಜಾನ್ ಪೇಷನ್ ಬರ್ತಾನೆ, ಡಿಯಾಗೋ ಬರ್ತಾನೆ, ದ ಸೆಮೆನ್ ಫ್ರಾನ್ಸಿಸ್ಕೋ ಗುಲ್ಲರ್ಮೋ ಬರ್ತಾರೆ, ಇವರೆಲ್ಲ ದ ಮೈನ್ ಪರ್ಸನ್ಸ್ ಬರ್ತಾರೆ. ಓಕೆ, ಇಷ್ಟೆಲ್ಲ ಮೇನ್ ಇಂಪಾರ್ಟೆಂಟ್. ಸರ್, ಇವರ ರೆಸ್ಪಾನ್ಸ್ ಕೂಡ ಇಲ್ಲಿ ಕೊಟ್ಟಿದೆ, ನಿಮಗೆ ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹೌದಾ, ಇಷ್ಟೆಲ್ಲ ಮೇನ್ ಇಂಪಾರ್ಟೆಂಟ್ ನಿಮಗೆ ಕೊಟ್ಟಿದ್ದೇನೆ. ಸರ್ ಸರ್ ಓಕೆ, ಇಲ್ಲಿ ಎಕ್ಸ್ಟ್ರಾಕ್ಸ್ ಕ್ವೆಶನ್ಸ್ಗಳು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ತುಂಬ ಎಕ್ಸ್ಟ್ರಾಕ್ಸ್ ಕ್ವೆಶನ್ಗೆ ನಿಮಗೆ ತುಂಬ ಒತ್ತನ್ನು ಕೊಡಬೇಕಾಗತ್ತೆ. ಓಕೆ, ಇಲ್ಲೆಲ್ಲ ಕೊಟ್ಟಿದ್ದೇನೆ, ಇವುಗಳನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ. ಈ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಸ್ ಕ್ವೆಶನ್ಸ್ಗಳು ಬರ್ತವೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಕಲರ್ಸ್ ಆಫ್ ಸೈಲೆನ್ಸ್. ಕಲರ್ಸ್ ಆಫ್ ಸೈಲೆನ್ಸಲ್ಲಿ ನಿಮಗೆ ಇಂಪಾರ್ಟೆಂಟ್ ಇರುವಂತಹ ಮೇನ್ ಪಾಯಿಂಟ್ಸ್ ಏನಪ್ಪ ಅಂದರೆ ಸತೀಶ್ ಗುಜರಾಲ್ ಬರ್ತ್ 25th December 1925 ನಿಮಗೆ ಹುಡ್ತಾರೆ. ಹಾಗೆ ಪ್ಲೇಸ್ ವೆಸ್ಟ್ ಪಂಜಾಬ್, ಬ್ರದರ್ ಇಂದ್ರ ಕುಮಾರ್ ಗುಜರಾಲ್ ಬರ್ತಾರೆ, ಫಾದರ್ ಮಿಸ್ಟರ್ ಅವತಾರ್ ನರೇನ್ ಬರ್ತಾರೆ, ಸುರೇಂದ್ರ ಬರ್ತಾರೆ, ಫ್ರೆಂಡ್ ಸುರೇಂದ್ರ ಆಗಿರ್ತಾರೆ. ಇದು ಕಲರ್ಸ್ ಆಫ್ ಸೈಲೆನ್ಸಲ್ಲಿ ಬರುತ್ತೆ. ಈ ಎಲ್ಲ ಮೇನ್ ಪಾಯಿಂಟ್ಸ್ಗಳಿವು. ಓಕೆ ನೋಡಿ, ಸತೀಶ್ ಗುಜರಾಲ್ ಒಬ್ಬರಿರ್ತಾರೆ, ಬರ್ತ್ ಅವರು 25th December 1925 ಹುಡ್ತಾರೆ. ಪ್ಲೇಸ್ ಇವ್ರದ್ದು ಏನಾಗಿರ್ತದಪ್ಪ ಅಂದ್ರೆ ಜುಲೆಮ್ ವೆಸ್ಟ್ ಪಂಜಾಬ್ ಆಗಿರುತ್ತೆ. ಬ್ರದರ್ ಏನಾಗಿರ್ತಾರೆ ಅಂದರೆ ಇಂದ್ರ ಕುಮಾರ್ ಗುಜರಾಲ್ ಆಗಿರ್ತಾರೆ, ಫಾದರ್ ಮಿಸ್ಟರ್ ಅವತಾರ್ನರ್ ಏನಾಗಿರ್ತಾರೆ, ನೆಕ್ಸ್ಟು ಫ್ರೆಂಡ್ ಸುರೇಂದ್ರ ಆಗಿರ್ತಾರೆ. ಹಾಲಿಡೇ ಏನಾಗಿರುತ್ತಪ್ಪ ಅಂದರೆ ಕಾಶ್ಮೀರ್ ಪ್ರೆವೆನ್ಸ್ ಇಯರ್ ಆಗಿರುತ್ತೆ. ನೆಕ್ಸ್ಟು ಆ್ಯನ್ ಆಕ್ಸಿಡೆಂಟ್ ಆಟ್ ದ ರಿಕೇಡಿ ಬ್ರಿಡ್ಜ್, ಸತೀಶ್ ಈಸ್ ಫೂಟ್ ಸ್ಲಿಪ್ಡ್ ಆ್ಯಂಡ್ ಲಾಸ್ಟ್ ಈಸ್ ಬ್ಯಾಲೆನ್ಸ್ ಆಗಿರುತ್ತೆ. ಸತೀಶ್ ಫೆಲ್ ಇನ್ ಟು ರಿಫಿಡ್ಸ್, ಹಿ ವಾಸ್ ಬ್ರೂಸ್ಡ್ ಆ್ಯಂಡ್ ಎಚಿಂಗ್ ಆಲ್ ಓವರ್ ಆಗಿರುತ್ತೆ. ಹಿ ಹ್ಯಾಡ್ ಬಿಕಮ್ ಡೀಪ್. ಓಕೆ, ದ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್, ದ ಸ್ಕೂಲ್ ಫಾರ್ ಡೀಪ್ ಇನ್ ಡಮ್ ಚಿಲ್ಡ್ರನ್. ಸತೀಶ್ ವಾಸ್ ಸೆಂಟ್ ಔಟ್ ಫ್ರಾಮ್ ದ ಸ್ಕೂಲ್ ಡ್ಯೂ ಟು ದ ಡಿಫ್ರೆನ್ಸ್. ಓಕೆ, ಇಷ್ಟೆಲ್ಲ ನಿಮಗೆ ಪಾಯಿಂಟ್ಸ್ಗಳು ಮೇನ್ ಬರ್ತವೆ. ಇವು ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಓಕೆ, ಸರ್ ಇವರ ರೆಸ್ಪಾನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಓಕೆ, ಸರಿಯಾದ ರೀತಿಯಲ್ಲಿ ನೀವು ನೋಡ್ತಾ ಹೋಗಿಬಿಟ್ರೆ ನೀವು ಆಟೋಮೆಟಿಕಲ್ಲಿ ಇದು ಮಾಡ್ಕೊಳ್ಬೋದು. ನೆಕ್ಸ್ಟು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್. ಓಕೆ, ಇಲ್ಲಿ ಮುಖ್ಯವಾಗಿ ಆಥರ್ ಕೇಲಿಸ್ ಬೊರೋಕೋ, ಇಲ್ಲಿ ಸರಿಯಾದ ರೀತಿಯಲ್ಲಿ ನೀವು ತಿಳ್ಕೊಳ್ಳಿ. ಕೇಲಿಸ್ ಬೊರೋಕೋ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಇದನ್ನು ಇದು ಮಾಡಿದ್ದಾರೆ. ನೆಕ್ಸ್ಟ್ ಬಿಸ್ನೆಸ್ ಮ್ಯಾನ್ ಲಾಯರ್ ಡಾಕ್ಟರ್ಸ್, ಲಿಯೋ ಟಾಲೆಸ್ಟಿ ರಷ್ಯನ್ ವಾಟರ್, ಇವೆಲ್ಲ ನಿಮಗೆ ಕೀವರ್ಡ್ಸ್ಗಳು ನಿಮಗೆ ಕೊಟ್ಟಿದ್ದೇನೆ. ಕೀವರ್ಡ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ಶೇರ್ ಯುವರ್ ರೆಸ್ಪಾನ್ಸ್. ಓಕೆ, ನೆಕ್ಸ್ಟ್ ಗ್ರ್ಯಾಂಡ್ಮಾ ಕ್ಲೈಂಬರ್ ಟ್ರೀ. ಓಕೆ, ಗ್ರ್ಯಾಂಡ್ಮಾ ಕ್ಲೈಂಬರ್ ಟ್ರೀಯಲ್ಲಿ ನಿಮಗೆ ಇಂಪಾರ್ಟೆಂಟ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಓಕೆ, ಸಮರಿ ಕೂಡ ಇರುತ್ತೆ, ಸಮರಿ ಕೂಡ ನೀವು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿ. ಯಾಕಂದರೆ ಗ್ರ್ಯಾಂಡ್ಮಾ ತುಂಬ ಇಂಪಾರ್ಟೆಂಟ್, ಸಮರಿ ನಿಮಗೆ ಬಂದೇ ಬರುತ್ತೆ. ಓಕೆ, ಈ ಸಮರಿಯನ್ನು ಮಿಸ್ ಮಾಡದೆ ಇದು ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ಕೀ ವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ, ರೈಮಿಂಗ್ ವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ ಇದರಲ್ಲಿ. ಓಕೆ, ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಕ್ವಾಲಿಟಿ ಆಫ್ ಮರ್ಸಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಇದು ಪೋಯಮ್ ಗ್ಯಾರಂಟಿ ಈ ಪಾಠದಲ್ಲಿ ಬಂದೇ ಬರುತ್ತೆ. ಅದರಲ್ಲಿ ಅರ್ಥಗಳನ್ನು ಕೂಡ ಕೊಟ್ಟಿದ್ದೇನೆ, ಕ್ವಾಲಿಟಿ ಆಫ್ ಮರ್ಸಿ. ಹೌದಾ, ನಿಮಗೆ ಗ್ರ್ಯಾಂಡ್ಮಾದಲ್ಲಿ ಏನಪ್ಪ ಅಂದರೆ ಸಮರಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಒಂದು ಅಜ್ಜಿಗೆ ಸಂಬಂಧಪಟ್ಟಂತಹ ಒಂದು ಗ್ರ್ಯಾಂಡ್ಮಾ ಕ್ಲೈಂಬರ್ಟ್ರಿ. ಅಜ್ಜಿ ಗಿಡವನ್ನು ಹತ್ತಿರ್ತಾಳೆ, ವಾಪಸ್ ಅವಳಿಗೆ ಇಳಿಲಿಕ್ಕೆ ಬರುವುದಿಲ್ಲ, ಈ ಒಂದು ಸಾರಾಂಶವನ್ನು ಒಳಗೊಂಡಿರುತ್ತೆ. ಓಕೆ, ಇದು ಕ್ವಾಲಿಟಿ ಆಫ್ ಮರ್ಸಿಯನ್ನು ದಯೆ ಕರುಣೆಯ ಬಗ್ಗೆ ಈ ಒಂದು ಸಾರಾಂಶವನ್ನು ಒಳಗೊಂಡಿದೆ. ಸಮರಿ ಕೂಡ ಕೊಟ್ಟಿದ್ದೇನೆ, ಇದರಲ್ಲಿ ಬರುವಂಥ ಎಕ್ಸ್ಟ್ರಾಕ್ಸ್ ಕ್ವೆಶನ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿ, ತುಂಬ ಅಂದರೆ ತುಂಬ ಈಸಿ ಇದೆ. ಕ್ವಾಲಿಟಿ ಆಫ್ ಮರ್ಸಿ ನೀವು ಯಾವುದಕ್ಕೂ ಸತ್ತಲ್ಲಿ ಕಳಿಸ್ಕೊಳ್ಬೇಡಿ, ಪೋಯಮನ್ನು ಮಾತ್ರ ಕಂಠಪಾಠ
ಮಾಡಿಕೊಂಡ್ರೆ ಸಾಕು, ನಿಮಗೆ ಪರೀಕ್ಷೆಗೆ ಬರುತ್ತೆ. ನೆಕ್ಸ್ಟ್ ಐ ಆಮ್ ದ ಲ್ಯಾಂಡಿಗೆ ಸಂಬಂಧಪಟ್ಟಂಥ ಇಲ್ಲಿ 2 ಮಾರ್ಕ್ಸಿಗೆ ಅಥವಾ 1 ಮಾರ್ಕ್ಸಿಗೆ ಕ್ವಶನ್ಸ್ ಬರುವಂಥ ಸಮರಿ ಸಂಭವ ಇರುತ್ತೆ. ಲಾಂಗ್ ಆನ್ಸರ್ಸ್ ಕೂಡ ಬರುತ್ತೆ. ಸಮರಿ ಕೂಡ ಕೊಟ್ಟಿದ್ದೇನೆ ನಿಮಗೆ, ಸಮರಿ ಓದ್ಕೊಳ್ಳಿ. ಓಕೆ, ನ್ಯೂ ವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ ನೋಡಿ. ಓಕೆ, ಇಷ್ಟೆಲ್ಲ ಕಾಲಮ್ ರೀತಿಯಲ್ಲಿ ಕೊಟ್ಟಿದ್ದೇನೆ. ಓಕೆ, ನೆಕ್ಸ್ಟ್ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ. ಸಾಂಗ್ ಆಫ್ ಇಂಡಿಯಾ ಇದು ಸಮರಿ ಕೂಡ ಬರ್ಬೋದು ಮತ್ತು ಲಾಂಗ್ ಆನ್ಸರ್ಸ್ ಕೂಡ ಬರ್ಬೋದು ಇದರಲ್ಲಿ. ಓಕೆ, 2 ಮಾರ್ಕ್ಸಿಗೂ ಕೂಡ ಬರ್ಬೋದು, ನಿಮಗೆ ಕೊಟ್ಟಿದ್ದೇನೆ ನೋಡಿ. ಓಕೆ, ಇಲ್ಲಿ ಈ ರೀತಿಯಲ್ಲಿ ಕೊಟ್ಬಿಟ್ಟಿದ್ದೇನೆ, ರೀತಿ ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ. ಓಕೆ, ಸಮರಿ ಕೂಡ ಇಲ್ಲಿದೆ. ಓಕೆ, ನೆಕ್ಸ್ಟ್ ಜಾಜ್ ಪೋಯಮ್ ಟು. ಜಾಜ್ ಪೋಯಮ್ ಟು ಸಮರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಲಾಂಗ್ ಆನ್ಸರ್ಸ್ ಕೂಡ ಬರುತ್ತೆ. ಓಕೆ, ಜಾಜ್ ಪೋಯಮ್ ಟು. ಓಕೆ, ಇಲ್ಲಿ ನಿಮಗೆ ವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ, ಎಲ್ಲ ಕೊಟ್ಟಿದ್ದೇನೆ, ಸಮರಿ ಕೊಟ್ಟಿದ್ದೇನೆ. ಓಕೆ, ಇಲ್ಲೆಲ್ಲ ಇದೆ, ನೀವು ಸರಿಯಾದ ಮತ್ತು ನಿಮಗೆ ಕೀವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ. ನೆಕ್ಸ್ಟು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಬ್ಯಾಲೆಡ್ ಆಫ್ ದ ಟೆಂಪೆಸ್ಟನ್ನು ಜೇಮ್ಸ್ ಟಿ ಫೇಲ್ಸ್ ಬರೆದಿದ್ದಾರೆ. ಇಲ್ಲಿ ನಿಮಗೆ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟಲ್ಲಿ ನಿಮಗೆ ನ್ಯೂ ವರ್ಡ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಹೌದಾ, ನ್ಯೂ ವರ್ಡ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸಮರಿ ಕೂಡ, ಸಮರಿಯಲ್ಲಿ ಬರುವಂಥ ಮೇನ್ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ. ದ ಬ್ಲೈಂಡ್ ಬಾಯ್. ದ ಬ್ಲೈಂಡ್ ಬಾಯ್ಗೆ ಸಂಬಂಧಪಟ್ಟಂತಹ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಬೇಕು ಏನಪ್ಪ ಅಂದರೆ, ದ ಬ್ಲೈಂಡ್ ಬಾಯ್ಗೆ ಸಂಬಂಧಪಟ್ಟಂತಹ ಇಲ್ಲಿ ಮುಖ್ಯವಾಗಿ ನೀವು ಪೋಯಮನ್ನು ಕಂಠಪಾಠ ಮಾಡಿಕೊಳ್ಳೇಬೇಕಾಗುತ್ತೆ. ಈ ಪೋಯಮ್ ಗ್ಯಾರಂಟಿ ಬರುವಂಥ ಸಂಭವ ಇರುತ್ತೆ. ಓಕೆ, ನೆಕ್ಸ್ಟ್ ಆಫ್ ಟು ಅವರ್ ಔಟ್ ಆಫ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ನಾರ್ಮನ್ ನಿಕೋಲ್ಸನ್ ಇದನ್ನು ಬರೆದಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸಮರಿಕ್ಕಿಂತ ಎಕ್ಸ್ಟ್ರಾಕ್ಸ್ ಕ್ವಶನ್ ಬರುವಂಥ ಸಂಭವ ಜಾಸ್ತಿ ಇರಿದೆ. ಇಲ್ಲಿ ಎಕ್ಸ್ಟ್ರಾಕ್ಸ್ ಕ್ವಶನ್ಸ್ ಕೂಡ ಕೊಟ್ಟಿದ್ದೇನೆ. ಓಕೆ, ಇಲ್ಲಿ ಆನ್ಸರ್ ಕ್ವಶನ್ ಇದು ಕೂಡ ಕೊಟ್ಟಿದೆ. ಅಂಡರ್ಸ್ಟ್ಯಾಂಡಿಂಗ್ ಪೋಯಮ್ ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಪಾಯಿಂಟ್ ಫ್ರಮ್ ಮೆಮೊರಿ. ಓಕೆ, ಇಲ್ಲಿ ಕ್ವಾಲಿಟಿ ಆಫ್ ಮೆರ್ಸಿ, ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿದ್ದಾರೆ. ದ ಬ್ಲೈಂಡ್ ಬಾಯ್, ಈ ಎರಡು ಪೋಯಮ್ಸ್ಗಳನ್ನು ನೀವು ಕಡ್ಡಾಯವಾಗಿ ಕಂಠಪಾಠ ಮಾಡಿಕೊಳ್ಳೇಬೇಕಾಗಿದೆ. ಸಪ್ಲಿಮೆಂಟ್ರಿ ರೀಡಿಂಗ್ ಕೂಡ ನಿಮಗೆ ಕೊಟ್ಟಿದ್ದೇನೆ. 2 × 2 4 ಮಾರ್ಕ್ಸಿಗೆ ಸಪ್ಲಿಮೆಂಟ್ರಿ ರೀಡಿಂಗ್ ಬರುತ್ತೆ. ಓಕೆ, ಅದು ಕೂಡ ನಿಮಗೆ ಕೊಟ್ಟಿದ್ದೇನೆ. ಓಕೆ, ಇಲ್ಲಿ ಇಷ್ಟೆಲ್ಲ. ದ ಬರ್ಡ್ ಆಫ್ ಹ್ಯಾಪಿನೆಸ್ ಇದೆ. ಓಕೆ, ಆನ್ ಟಾಪ್ ಆಫ್ ದ ವರ್ಲ್ಡ್ ಕೂಡ ನಿಮಗೆ ಕೊಡಲಾಗಿದೆ. ಓಕೆ, ವೆಕ್ಯಾಬ್ಯುಲರಿ 4 ಮಾರ್ಕ್ಸ್ ಕೊಟ್ಟಿದ್ದೀನಿ ನೋಡಿ. ಈ ವೆಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತಹವು ಕೂಡ ಇದೆ. ಎಲ್ಲವೂ ಕೂಡ ಗ್ರಾಮರ್ಗೆ ಸಂಬಂಧಪಡುವಂಥದ್ದು ಕೂಡ ಇದರಲ್ಲಿ ನಾನು ಕವರ್ ಮಾಡಿಕೊಂಡಿದ್ದೇನೆ. ಓಕೆ, ಸಂಪೂರ್ಣವಾದಂತಹ ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಎಲ್ಲ ಗ್ರಾಮರ್ ಮತ್ತು ನಿಮಗೆ ಆಲ್ ನೋಟ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ, ನೋಡ್ತಾ ಹೋಗಿ. ಓಕೆ, ನೀವು ಸ್ಕ್ರೀನ್ಶಾಟ್ ಹೊಡೆದು ನೀವು ಓದ್ಕೊಳ್ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಇಲ್ಲಿ ನೀಡಲೇ. ಸಿಲೆಬಸ್ ಬಗ್ಗೆ ನಿಮಗೆ ಕೊಟ್ಟಿದ್ದೇನೆ, ಸಿಲೆಬಸ್ ಬಗ್ಗೆ. ಓಕೆ, ಟೈಪ್ಸ್ ಆಫ್ ಸಿಲೆಬಲ್ಸ್ ಬಗ್ಗೆ ನಿಮಗೆ ನೀಡಿದ್ದೇನೆ. ನೆಕ್ಸ್ಟು ಐಡೆಂಟಿಫೈ ಆಫ್ ದ ನಂಬರ್ ಸಿಲೆಬಲ್ಸ್ ಇದೆ. ಹೌದಾ, ಎಲ್ಲ ನಿಮಗೆ ಸೆಕ್ಷನ್ ಬಿದಲ್ಲಿ ರೀಡಿಂಗ್ 8 ಮಾರ್ಕ್ಸಿಗೆ ರೀಡಿಂಗ್ ಬಗ್ಗೆ ಮತ್ತು ಲೆಟರ್ ರೈಟಿಂಗ್ ಬಗ್ಗೆ ನಿಮಗೆ ತುಂಬ 5 ಮಾರ್ಕ್ಸಿಗೆ ಕಡ್ಡಾಯವಾಗಿರುತ್ತೆ. ಸ್ಪೆಸಿಫಿಕ್ ಮತ್ತು ಇಲ್ಲಿ ಎರಡು ರೀತಿಯಲ್ಲಿ ಲೆಟರ್ ರೈಟಿಂಗ್ ಯಾವುದಾದ್ರೂ ನೀವು ಬರೀಬೋದು. ಓಕೆ, ಪರ್ಸ್ನಲ್ ಲೆಟ್ರ್ ಒಂದು ಬರುತ್ತೆ, ಆಫೀಸಲ್ ಲೆಟ್ರ್ ಒಂದು ಬರುತ್ತೆ ನಿಮಗೆ. ಓಕೆ, ಆಫೀಸಲ್ ಲೆಟ್ರ್, ಇದು ಆಫೀಸಲ್ ಲೆಟ್ರ್, ಇದು ಪರ್ಸ್ನಲ್ ಲೆಟ್ರ್ ನೋಡಿ. ಓಕೆ, ನೆಕ್ಸ್ಟ್ ನೋಡಿ, ಪ್ಯಾರಾಗ್ರಾಫ್ ಕಂಪೋಸಿಂಗ್ ಯೂಸಿಂಗ್ ಪ್ರೊಫೈಲ್, ಇದು ಬೇಡ, ಇದು ಓದಬೇಕಂತೇನು ಬೇಡ. ನೆಕ್ಸ್ಟು ಗ್ರಾಮರ್ಗೆ ಸಂಬಂಧಪಟ್ಟಂಥ ಲ್ಯಾಂಗ್ವೇಜ್ ಯೂಸ್ ಬರೋ ಟೆನ್ಸಸ್ ಬಗ್ಗೆ ನಿಮ್ಗೆ ಕೇಳ್ತಾರೆ, ಕೇಳಬಹುದು. ನೆಕ್ಸ್ಟ್ ನಿಮಗೆ ಎಕ್ಸ್ಟ್ರಾಕ್ಟ್ಸ್, ಇದು ಡೈರೆಕ್ಟ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್ ಬಗ್ಗೆನೂ ನಿಮಗೆ ಬಂದರೂ ಬರ್ಬೋದು. ನೆಕ್ಸ್ಟು ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ ಬಗ್ಗೆ 1 ಮಾರ್ಕ್ಸಿಂದು ಬರುತ್ತೆ. ಓಕೆ, ನೆಕ್ಸ್ಟು ಕ್ವಶನ್ ಟ್ಯಾಗ್ ಬಗ್ಗೆ 1 ಮಾರ್ಕ್ಸಿಂದು ಬರುತ್ತೆ. ಕ್ವಶನ್ ಟ್ಯಾಗ್, ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂಥ ಒಂದು ನಿಮಗೆ 1 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಪಾಸಿಟಿವ್ ಕ್ವಶನ್ ಟ್ಯಾಗ್ಸ್ ಆ್ಯಂಡ್ ನೆಗೆಟಿವ್ ಕ್ವಶನ್ ಟ್ಯಾಗ್ಸ್ ಇವೆಲ್ಲ ಬರ್ತವೆ. ಆ್ಯಂಡ್ ಇಫ್ ಕ್ಲೀವ್ಸ್ ಆ್ಯಂಡ್ ಲಿಂಕರ್ಸ್ ಇನ್ ಕಂಜಕ್ಷನ್ಸ್. ಓಕೆ, ಇವೆಲ್ಲ ಫಾರ್ಮಿಂಗ್ ಡಬ್ಲ್ಯೂಸ್ ಕ್ವಶನ್ಸ್, ಫಾರ್ಮಿಂಗ್ ಕ್ವಶನ್ಸ್ ಪ್ರಾಕ್ಟೀಸ್, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಇಲ್ಲಿ ಕೊಡಲಾಗಿದೆ. ದ ಯೂಸಸ್ ಆಫ್ ಮಾಡಲ್ಸ್. ಓಕೆ, ಇಷ್ಟೆಲ್ಲ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಇನ್ನೊಂದು ಪಾರ್ಟ್ 2ದಲ್ಲಿ ಗ್ರಾಮರ್ ಬಗ್ಗೆ ಸಂಪೂರ್ಣವಾಗಿ 2020-21 ಬರುವಂಥ ಗ್ರಾಮರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಫ್ರೆಂಡ್ಸ್. ಓಕೆ, ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಓದ್ಕೊಳ್ಳಿ.
ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಇವಾಗ ಮತ್ತೆ ಎಸ್ ಎಲ್ ಸಿ 98th ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ಗಳನ್ನು ಬಿಟ್ಟಿದ್ದೇನೆ. ನೀವು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.